ನಮ್ಮ ಆಸ್ತಿ ಬಗ್ಗೆ ಮಾತಾಡಿದಾರಲ್ಲ ಇವತ್ತೇನು ಆಸ್ತಿ ಮಾಡಿದ್ರೆ ಅವಾಗಲೇ ಮಾಡೋದು ತೊಂಬತ್ನಾಲ್ಕನೇ ಶಿವ ಅವರಿಗೆ ನಾನು ಸಾಲ ಕೊಟ್ಟೀನಿ ಶಿವಶಂಕರಪ್ಪನ ಕೇಳಿ ಯಜಮಾನನು ಕೊಟ್ಟಿದ್ದಾರೆ ಇಲ್ಲ ಅಂತ ಲಕ್ಷ್ಮೀ ಫ್ಲೋರ್ ನಿಲ್ತಾನೆ ಸಾಲ ಕೊಟ್ಟೀನಿ ತೊಂಬತ್ತಾರರಲ್ಲಿ ಶುಗರು ಇಂಪೋರ್ಟ್ ಆಗಿತ್ತು ಮಡ್ರಾಸ್ನಲ್ಲಿ ಅವಾಗ ಹಾರ್ಬರಿಗೆ ಅಂತ ಸಮಯದಲ್ಲಿ ಶಿವಶಂಕರಪ್ಪರ ದುಡ್ಡು ಇಸ್ಕೊಂಡಿದ್ದಾರೆ ತೊಂಬತ್ತೇಳರಲ್ಲಿ ವಾಲಂಟರಿ ಡಿಕ್ಲೇರ್ಮೆಂಟ್ ಅಂತ ಇತ್ತು ಯಾವುದು ನಮ್ಮ ಚಿದಂಬರ ಕಾಲದಲ್ಲಿ ಚಿದಂಬರ ಕಾಲದಲ್ಲಿ ವಾಲಂಟರಿ ಡಿಕ್ಲೇರ್ ಇದ್ದಂಥ ಸಂದರ್ಭದಲ್ಲಿ ನಾನು ಆರು ಕೋಟಿ ರೂಪಾಯಿ ಅವತ್ತಿನ ದಿವಸನೇ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಒಂದು ಕೋಟಿ ಎಂಬತ್ತೈದು ಲಕ್ಷ ಟ್ಯಾಕ್ಸ್ ಕಟ್ಟಿದ್ದೀನಿ ನಾನು ಅವತ್ತು ತೊಂಬತ್ತ ಏಳನೇ ಒಳಗೆ ಲೆಕ್ಕ ಕೇಳಿದೀನಿ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದೀನಿ ಆರು ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಅವಾಗ ನಾನು ಹೇಳಿದೆ ಅವರಿಗೆ ಮಾವರಿಗೆ ನಾನು ಡಿಕ್ಲೇರ್ ನಾವು ಚೆನ್ನಾಗೈ ಇದ್ವಿ ಹೋಗ್ತಿದ್ವಿ ಪಕ್ಕದ ಕುತ್ಕೊಂಡೆಲ್ಲ ಶೇರ್ ಮಾಡ್ಕೊಂತಿದ್ವಿ ಹೇಳಿದಾಗ ಏ ನಾನು ಮಾಡ್ಕೊಬೇಕು ಕೊಡೋದ್ರು ಅವತ್ತು ದುಡ್ಡು ಕೊಟ್ಟಿನಿ ನಾನು ಆ ದುಡ್ಡ ತೊಂಬತ್ತೆಂಟರಿಗೆ ಎಲೆಕ್ಷನ್ನಲ್ಲಿ ಕೊಡಬೇಕಾದ್ರೆ ಭಾರಿ ಡಿಲೇ ಮಾಡ್ದೆ ಅದು ಬಡ್ಡಿ ಸಮೇತ ವಸೂಲಿ ಮಾಡೀನಿ ಕಾಲೇಜ್ ಮೇಲೆ ಕಾಲೇಜ್ ಕಟ್ತಾರೆ ಅಂತ ಹೇಳಿದ್ರೆ ನಾವು ಆರು ಜನ ದುಡಿತೀವಿ ನಮ್ಮ ಕಾಲೇಜಾಗೆ ನಮ್ಮ ದುಡಿ ನಾವು ಕಾಲೇಜ್ ಮೇಲೆ ಕಟ್ತೀವಿ ಹಾಂ ಜಮೀನ್ ಮೇಲೆ ಜಮೀನು ತಗೊಂತೀವಿ ಅವ್ರು ತೊಗೊಂತೀವಿ ಈಗಲೂ ತಗೊಂತೀವಿ ಇನ್ನೂ ಎಷ್ಟು ಕಾಲೇಜ್ ಇದ್ರು ತಗೊಂತೀನಿ ನಾನು ಯಾರು ಕೊಟ್ಟರು ತಗೊಂತೀನಿ ನಮಗೆ ತಗೊಳ್ಳೋ ಶಕ್ತಿ ಇದೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆ ಸೇಲ್ ಟ್ಯಾಕ್ಸ್ ಇದೆ ಅವೆಲ್ಲ ಲೆಕ್ಕ ಹುಡುಕಿತ್ತಾರೆ ಇವ್ರು ಯಾರು ಕೇಳೋಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಟ್ಯಾಕ್ ಇದೆ ಕಾಲೇಜ್ ಮೇಲೆ ಕಾಲೇಜ್ ಕಟ್ಟಿದರೆ ಅದಕ್ಕೆ ಎಲ್ಲಿಂದ ಬಂತು ಏನು ಅಂತೇಳಿ ಇನ್ಕಮ್ ಟ್ಯಾಕ್ಸ್ ನೋಡಿ ಕೇಳ್ತಾರೆ ಅದಕ್ಕೆ ಉತ್ತರ ನಾವು ಕೊಟ್ಟಿದ್ದೀವಿ ಕೊಡ್ತಾ ಇದ್ದೀವಿ ಮತ್ತು ಆಶ್ರಯ ನಿವೇಶದಿ ದುಡ್ಡು ಹೊಡೆದರೆ ಡೂಡಾದಲ್ಲಿ ಹಂಗೆ ಹೇಗೆ ಅಂತ ಏನೋ ಹೇಳಿದ್ದಾರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಡೂಡೋಕ್ಕೆ ನನ್ನ ಮೆಂಬರ್ ಅಲ್ಲ ಡೂಡ ಪ್ರಶ್ನೆ ಇಲ್ಲ ನಾನು ಯಾವುದೂ ದುಡ್ಡು ಹೊಡೆದಿಲ್ಲ ಇನ್ನೇನು ಹೇಳಿ ಇನ್ನೇನು ಹೇಳಬೇಕು ಹೇಳೋ ಅವರು